ಐತಿಹಾಸಿಕ ಮೈಸೂರು ದಸರಾ ಮಹೋತ್ಸವದ ಸಂಭ್ರಮ ಕಳೆಗಟ್ಟುತ್ತಿದ್ದು ಅರಮನೆ ಆವರಣದಲ್ಲಿ ಫಿರಂಗಿ ಗಾಡಿಗಳಿಗೆ ಪೂಜೆ ಸಲ್ಲಿಸಿ ಪೂರ್ವಾಭ್ಯಾಸಕ್ಕೆ ಚಾಲನೆ ನೀಡಲಾಯಿತು. ಅರಮನೆ ಆನೆಬಾಗಿಲ ಬಳಿ ಫಿರಂಗಿ ಗಾಡಿಗಳಿಗೆ ಸಾಂಪ್ರದಾಯಿಕವಾಗಿ ಪೂಜೆ ಸಲ್ಲಿಕೆ ಮಾಡಲಾಯಿತು. ವಿಜಯದಶಮಿ ಜಂಬು ಸವಾರಿ ಮೆರವಣಿಗೆಯ ದಿನ ಚಿನ್ನದ ಅಂಬಾರಿ ಹೊತ್ತ ಆನೆ ಹೊರಡುವ ವೇಳೆ 21 ಬಾರಿ ಕುಶಾಲ ತೋಪುಗಳನ್ನು ಸಿಡಿಸಲಾಗುತ್ತೆ. ಈ ವೇಳೆ ಭಾರಿ ಶಬ್ದ ಹೊರಹೊಮ್ಮುತ್ತದೆ. ಹಾಗಾಗಿ ದಸರಾ ಗಜಪಡೆ ಭಾರಿ ಶಬ್ದಕ್ಕೆ ಹೊಂದಿಕೊಳ್ಳಲೆಂಬ ಉದ್ದೇಶದಿಂದ ಆನೆಗಳು ಕುದುರೆಗಳ ಸಮ್ಮುಖದಲ್ಲಿ ಕುಶಾಲ ತೋಪು ಸಿಡಿಸೋ ತಾಲೀಮು ನಡೆಯುತ್ತೆ. ಆದ್ದರಿಂದ ಕುಶಾಲ ತೋಪುಗಳನ್ನು ಸಿಡಿಸೋ ಸಲುವಾಗಿ ಮೈಸೂರು ನಗರ ಸಶಸ್ತ್ರ ಮೀಸಲು ಪಡೆಯಿಂದ ಕುಶಾಲ ತೋಪು ತಾಲೀಮು ನಡೆಸಲಾಯಿತು. ಅರಮನೆ ಆವರಣದಲ್ಲಿ ನಡೆದ ಫಿರಂಗಿ ರಿಹರ್ಸಲ್ನಲ್ಲಿ ಸಿಎಆರ್ನ 15 ಹೆಚ್ಚು ಸಿಬ್ಬಂದಿಗಳು ಭಾಗಿಯಾಗಿದ್ದರು. ಇನ್ನೈದಾರು ದಿನಗಳಲ್ಲಿ ಸಿಡಿಮದ್ದಿನ ಶಬ್ದಕ್ಕೆ ಆನೆಗಳು ಹಾಗೂ ಕುದುರೆಗಳು ಬೆದರದಂತೆ ತಾಲೀಮು ಸಹ ನಡೆಯಲಿದೆ. ಸದ್ಯ 7 ಫಿರಂಗಿ ಗಾಡಿಗಳ ಮೂಲಕ 2 ಸುತ್ತಿನ ಒಟ್ಟು 14 ಕುಶಾಲ ತೋಪು ಸಿಡಿಸೋ ತಾಲೀಮು ನಡೆಯಿತು.